ರೈತರಿಗೆ ಹಾಗೂ ಬಡವರಿಗೆ ಯಾವ ಪಕ್ಷ ಬೆಂಬಲ ನೀಡುತ್ತದೋ ಆ ಪಕ್ಷಕ್ಕೆ ನಮ್ಮ ಬೆಂಬಲ ಮಹದೇವ ಮಡಿವಾಳ ಅಥಣಿ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಧ್ಯೇಯವನ್ನ ಇಟ್ಟುಕೊಂಡಂತಹ ವ್ಯಕ್ತಿಗೆ ನಮ್ಮ ರೈತ ಸಂಘ ಬೆಂಬಲ ನೀಡಲಿದೆ ಎಂದು ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮಹದೇವ ಮಡಿವಾಳ ಹೇಳಿದರು ಪೂರ್ವ ಭಾಗದ ಹಳ್ಳಿಗಳಾದ ಐಗಳಿ ಅರಳಾಟ ತೆಲಸಂಗ ಕಕಬರಿ ಮುಂತಾದ ಗ್ರಾಮಗಳಿಗೆ ಈ ಸಮಯದಲ್ಲಿ ಕುಡಿಯುವ ನೀರು ದೊರಕತಾ ಇಲ್ಲ ರೈತರ ವಿದ್ಯುತ್ ಸಮಸ್ಯೆ ಅಂತೂ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ರೈತರ ಬೆಳೆಗಳು ಕಮರಿ ಹೋಗ್ತಾ ಇದೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಹೀಗಾಗಿ ತಾಲೂಕಿನ ದೀನ ದಲಿತರ ಮಹಿಳೆಯರ ವೃದ್ಧರ ಸಣ್ಣ ರೈತರ ದಿನ ಪ್ರತಿ ದುಡಿಯುವ ಕೂಲಿ ಕಾರ್ಮಿಕರ ಪರ ಯಾವ ಪಕ್ಷದ ಅಭ್ಯರ್ಥಿ ಬೆಂಬಲ ನೀಡುತ್ತಾರೋ ಆ ವ್ಯಕ್ತಿಗೆ ನಮ್ಮ ಮತವನ್ನ ನೀಡಲಾಗುವುದು ಎಂದು ಹೇಳಿದರು ಅತನಿ ತಾಲೂಕ ರೈತರನ್ನ ಕಾಲಾಗ ಹಾಕಿ ತೊಳೆದಂಗ ಆಕತಿ ದಯವಿಟ್ಟು ಇದನ್ನ ಮೊಟ್ಟ ಮೊದಲಿಗೆ ಹೆಸರು ಟಾವೆಲ್ ಹಾಕೊಂಡು ತಿರುಗಾಡವರ ರೈತ ಸಂಘ ಹೆಸರು ಹೇಳವರ ಇದನ್ನ ವಿಚಾರ ಮಾಡಿ ರಾಜಕೀಯ ಪಕ್ಷಕ್ಕೆ ಹೋಗಬೇಕು ರಾಜಕೀಯ ಪಕ್ಷದಲ್ಲಿ ಇದ್ದಾಗ ಈ ಹೆಸರು ಟಾವೆಲ್ ಬಳಸ್ಕೋಬಾರದು ಅಂತ ಹೇಳಿ ನಮ್ಮೆಲ್ಲ ಅತನಿ ತಾಲೂಕ ರೈತರ ಬೇಡಿಕೆ ಒತ್ತಾಯ ಮುಂದೆ ಇವತ್ತು ಏನಾಗೈತಪ್ಪ ಅಂದ್ರೆ ಈಗ ನಮಗೆ 20 ವರ್ಷ ಹೋರಾಟ ಮಾಡ್ತೀವಿ ನಾವು ಎಲ್ಲರೂ ನೋಡ್ಕೊತ ಬಂದಿದ್ವಿ ನಮ್ಮ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಯಾರು ಅದಾರಲ್ಲ ಅವರಿಗೆ ನಾವು ಬೆನ್ನ ಸಪೋರ್ಟ್ ಮಾಡುವಂತ ವಿಚಾರ ಇಟ್ಕೊಂಡಿದ್ವಿ ಇವನ ಅಂತ ನಾವು ಹೇಳಂಗಿಲ್ಲ ಇದ ಪಕ್ಷ ಅಂತ ಹೇಳಂಗಿಲ್ಲ ಅದಕ್ಕೆ ನಮಗೆ ಈಗ ನದಿ ದಂಡಿ 22 ಗ್ರಾಮಗಳ ನದಿ ಮುಳ್ಳಿಗೆ ಹೋದವು 19 ರಾಗು ಬತ್ತು 21 ರಾಗು ಬತ್ತು ಅವಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅದನ್ನು ಯಾರು ಮಾಡ್ರು ಮಾಡ್ಲಾತಿರು ಇಲ್ಲೋ ಅದು ಗೊತ್ತೈತೆ ನಮಗೆ ಈ ಕಡೆ 22 ಹಳ್ಳಿ ಇದಾತು ಈಗ ಈ ಕಡೆ ಮಡ್ಡಿ ಡ್ರೈ ಏರಿಯಾಕ್ಕೆ ಹೋದ್ರೆ ಕೆಲವೊಂದು ಹಳ್ಳಿ ಕುಡಿಯಕ್ಕೆ ನೀರ ಇಲ್ಲ ಈಗ ಸದ್ದೆ ಅವಕ್ಕೆಲ್ಲ ಕೆರೆಗಳು ತುಂಬಿಸುವಂಥ ಯೋಜನೆ ಮಾಡ್ತೀರಿ ಬರೇ ಗುದ್ಲಿ ಪೂಜೆ ಮಾಡಿರಲ್ಲ ಆ ನೀರು ಕೊಟ್ಟರಿ ಯಾರ ಯಾರು ಬಿಟ್ಟರಿ ಆ ನೀರು ಕೊಟ್ಟರಿ ಯಾರ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಕೊಡ್ಲಿಕ್ಕರ ನಿಮಗೆ ಧಿಕ್ಕಾರಕ್ಕೆ ಹೋಗ್ತೀವಿ ಮತ್ತು ಈ ತಲಸಂಗ ಅಲ್ಟಾಳ ಮುಂದೆ ಐಗಳಿ ಮುಂದೆ ಬಾಡಿಗೆ ಈ ಕಡೆ ರಾಮತೀರ್ಥ ಇಂಥ ಎಲ್ಲ ಗ್ರಾಮಗಳಿಗೆ ಈಗ ಕುಡಿಯಕ್ಕೆ ನೀರು ಸಿಗೋಲ್ಲ 7-8 10 15 ಹಳ್ಳಿಗೆ ನಮಗೆ ಅತನಿ ತಾಲೂಕದೊಳಗೆ ಅತ್ರನ್ನ ಯಾರು ಮುಂದಿನ ದಿನಮಾನದೊಳಗೆ ಶಾಶ್ವತವಾದ ನೀರಾವರಿ ಯೋಜನೆ ಮಾಡ್ತಿರಲ್ಲ ಅವರಿಗೆ ನಾವು ಒಳ್ಳೇದು ಮಾಡ್ತೀವೋ ಮುಂದೆ ಕಾಗವಾಡ ಭಾಗದೊಳಗೆ ಬಸವೇಶ್ವರ ಎತ್ತ ನೀರಾವರಿ ಅದನ್ನು 20 ವರ್ಷದ ಹೋರಾಟ ನಮ್ಮದು ಮೊದಲೊಮ್ಮೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದ ಇಲ್ಲಿ ಪಾರ್ತನಳ್ಳಿ ಒಳಗೆ ಒಂದು ಉದ್ಘಾಟನೆ ನೀರಿನ ಟ್ಯಾಂಕ್ ಉದ್ಘಾಟನೆ ಮಾಡಾಗ ಅವತ್ತು ನಾವು ಮನವಿ ಕೊಟ್ಟಿದ್ದೀವಿ 20 ವರ್ಷ ಹಿಂದೆ 15-16 ವರ್ಷ ರೀ ಆಗಿರ್ಬೇಕು ಅವತ್ತು ಕೊಟ್ಟದ ಈಗ 4-5 ವರ್ಷ 5-6-7 ವರ್ಷ ಒಂದು ಗುದ್ಲಿ ಪೂಜೆ ಆಯ್ತು ಅರ್ಧ ಕೆಲಸ ಆಯ್ತು ಈಗ 5 ವರ್ಷ ಆಯ್ತು ಬಂದ್ ಬಿದ್ದ ಈಗ 7-8 ವರ್ಷ ಆಯ್ತು ಗುದ್ಲಿ ಪೂಜೆ ಆಗಿ ಅರ್ಧ ಕಿನಾಲ್ ಮಾಡ್ಯಾರು ಅರ್ಧ ಬಿಟ್ಟಾರ ಕಾಗವಾಡ ಭಾಗದಾಗ ಅದನ್ನ ಯಾರು ಮಾಡ್ತೀರಿ ಮಾಡೇರಿ ಅನ್ನೋದು ನಮಗೆ ಗೊತ್ತೈತಿ ಅಂಥವ್ರಿಗೆ ನಾವು ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತೊಂದು ಸಣ್ಣ ಸಭೆ ಮಾಡತ್ತಿದ್ದೀವಿ ಇನ್ನೂ ಮುಂದಿನ ದಿನಮಾನದೊಳಗೆ ಇಡೀ ಅತನಿ ತಾಲೂಕ ರೈತರನ್ನ ಕರೆಸ್ಕೊಂಡು ಒಂದು ದೊಡ್ಡ ಸಭೆ ಮಾಡುವಂಥ ವಿಚಾರ ಇಟ್ಟಿದ್ದೀವಿ ಅದರೊಳಗಾಗಿ ನೀವು ಆಶ್ವಾಸನೆಗಳಿಗೆ ನಮ್ಮ ರೈತರ ಬೇಡಿಕೆಗಳಿಗೆ ಕಾರ್ಮಿಕರಿಗೆ ಈಗ ನೀವು ಬರೀ ಹೋಟ್ ಅಟ್ಟಕ್ಕೆ ಕೇಳಕ್ಕೆ ಬರೀ ಅಂದರೆ ಈಗ